ಐತಿಹಾಸಿಕ ಬಿಬಿ ಫಾತಿಮಾ ಜಾರತ್ ಉತ್ಸವವು ಇದೇ ಆಗಸ್ಟ್ 6 ಮತ್ತು 7 ರಂದು ಎರಡು ದಿನಗಳ ಕಾಲ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದರು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಬಳುತಿ ಗ್ರಾಮದಲ್ಲಿ ಐತಿಹಾಸಿಕ ಬಿಬಿ ಫಾತಿಮಾ ಜಾರತ್ ಉತ್ಸವದ ಅಂಗವಾಗಿ ಆಗಸ್ಟ್ 6 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಪ್ರವಚನ ಕಾರ್ಯಕ್ರಮ ಆಗಸ್ಟ್ 7 ಸೋಮವಾರದಂದು ಕೊನೆಯ ದಿನದ ಉತ್ಸವದಲ್ಲಿ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಯ ತಾಲೂಕು ಸೇರಿದಂತೆ ವಿವಿಧ ಗ್ರಾಮಗಳಿಂದ 10,000 ಕ್ಕೂ ಅಧಿಕ ಭಕ್ತ ಸಾಗರ ಹರಿದು ಬರುವುದು 200 ಕ್ಕೂ ಅಧಿಕ ಹೆಜ್ಜೆ ಮೇಳ ರಿವಾಯತ್ ಪದಗಳು ಹೆಜ್ಜೆ ಆಡುವ ತಂಡಗಳು ಭಾಗವಹಿಸುವವು 35 ಕ್ವಿಂಟಲ್ ಸುರ್ಮಾ ತಯಾರಿಸಲಾಗುವುದು ಹಾಗೂ ಬಿಬಿ ಫಾತಿಮಾ ಡೋಲಿ ಮೆರವಣಿಗೆಯಲ್ಲಿ ಪುಷ್ಪಾರ್ಚನೆಗಾಗಿ ಭಕ್ತರು 15 ಕ್ವಿಂಟಲ್ ಗೂ ಅಧಿಕ ತರತರಹದ ಹೂಗಳನ್ನು ದೇವಿಗೆ ಹಾರಿಸಿ ಭಕ್ತಿ ಮೆರೆಯಲಾಗುವುದೆಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದುಂಡಪ್ಪ ಬನಾಗೊಂಡ್, ನಂದಬಸಪ್ಪ ಚೌಧರಿ, ರಾಯಪ್ಪ ಔರ್ಸಂಗ್, ಹುಚ್ಚಪ್ಪ ವಾಲಿಕಾರ್, ಶೇಖಪ್ಪ ಮಟ್ಟಿಹಾಳ್, ಅಡಿವೆಪ್ಪ ಹೆಬ್ಬಿ, ಸಿದ್ದಪ್ಪ ಶಾವಿಗೊಂಡ್, ಪ್ರಕಾಶ್ ಬಶೆಟ್ಟಿ, ಜಗದೀಶ್ ಸುನಗದ್, ಅಶೋಕ್ ಮಾಳೇದ್, ಶಂಕರಪ್ಪ ಜೈನಾಪುರ್, ವಿಠಲ್ ಲೋಕಾಪುರ್, ಸಂಗಪ್ಪ ಚೌಧರಿ, ರಂಜಾನ್ ಯಂಡಿಗೇರ್, ಬಸೀರ್ ನದಾಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇತಿಹಾಸವನ್ನು ಸೃಷ್ಟಿ ಮಾಡುತ್ತಿರುವ ನಮ್ಮ ಬಳುತಿ ಗ್ರಾಮ ಮೊಹರಂ 10 ದಿನಗಳ ಬಳಿಕ ನಡೆಯುತ್ತಿರುವ, ವಿಶೇಷವಾಗಿ ಜಿಲ್ಲೆಯಾದ್ಯಂತ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವ ಡೋಲಿ ಬಿಬಿ ಫಾತಿಮಾ ದೇವಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಸಾವಿರಾರು ಭಕ್ತರು ಬಂದು ಇಲ್ಲಿ ದರ್ಶನ ಪಡೀತಾರೆ. ಪ್ರತಿ ವರ್ಷದಂತೆ ಬಹಳಷ್ಟು ವಿಜೃಂಭಣೆಯಿಂದ ಖುಷಿ ಖುಷಿಯಾಗಿ ಜನರು ಎಲ್ಲರೂ ತಾಯಿಯ ದರ್ಶನ ಪಡೆದು ತಾವು ಏನು 7ನೇ ತಾರೀಕಿಗೆ ಆಗತ್ತೆ ಸೋಮವಾರ ದಿನ. ಈ ವರ್ಷದ ವಿಶೇಷ ಏನಪ್ಪ ಅಂತಂದರೆ ಶಿಕ್ಷಣ ಪ್ರೇಮಿಗಳು ಹಾಗೂ ನಮ್ಮ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾದ ಸ್ವಾಮೀಜಿಗಳಾಗಿರ್ತಕ್ಕಂಥ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮ ಬಳುತಿ ಗ್ರಾಮಕ್ಕೆ ಆಗಮಿಸುತ್ತಿದ್ದು, ಈ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ರವಿವಾರ ದಿನ 11 ಗಂಟೆಗೆ ಬರ್ತಾ ಇದ್ದಾರೆ. ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲಿ ಬಂದು ಯಾವುದೇ ಏನು ಆರ್ಭಟವಿಲ್ಲದೆ ನೇರವಾಗಿ ಸ್ಟೇಜ್ಗೆ ಬಂದು ಅವರ ಪ್ರವಚನ ಹೇಳ್ತಿರತ್ತಂದು ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಹೋಗಿದ್ದಾರೆ, ಹೋಗಿ ಕೇಳ್ಕೊಂಬಂದಾರೆ. ಅದಕ್ಕಾಗಿ ರವಿವಾರ ದಿನ ಅವತ್ತು 11 ಗಂಟೆಗೆ ಬರ್ತಾರೆ. ಅದಕ್ಕಾಗಿ ದಯಮಾಡಿ ಎಲ್ಲರೂ ಭಕ್ತರು ಬಂದು ಅವರ ಪ್ರವಚನವನ್ನು ಕೇಳಬೇಕಂತ ವಿನಂತಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ಮರುದಿನ ಸೋಮವಾರ ದಿನ ನಡೆಯಲಿರುವ ಮೊಹರಂ 10 ದಿನ ಜಾರತ್ ದಿನ ಸಾರಷ್ಟು ಸಾವಿರಾರು ಜನ ಭಕ್ತರು ಬರ್ತಾರೆ. ಅವತ್ತಿನ ದಿನ ಯಾವುದೇ ಜಗಳ ಜಪಾಟ್ ಮಾಡದೆ ಭಕ್ತರು ಸಹಕರಿಸಿ ಈ ಯಶಸ್ವಿ ಮಾಡಿಕೊಡ್ಬೇಕಂದು ಎಲ್ಲ ಭಕ್ತಾದಿಗಳಿಗೆ ಒಂದು 3-4 ವರ್ಷ ಆತೀಗ ವರ್ಷದಿಂದ ವರ್ಷಕ್ಕೆ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗ್ತಾ ಇದೆ. ಮೊದಲಿಂದ ನಮ್ಮೆಲ್ಲ ಹಿರಿಯರು ಬಿಬಿ ಫಾತಿಮಾ ಡೋಲಿ ಮುಕ್ಕಾಗಿತ್ತು ಅಂತೇಳಿ ಹೊಳೆ ಬಿಟ್ಟು ಬಂದಿದ್ದರು. ಹಾಗಾಗಿ ಅದು ಸಾಕಷ್ಟು ಜನರಿಗೆ ತೊಂದರೆ ಮಾಡಕತ್ತೆ. ಅಂತಿಂತ ದೊಡ್ಡ ದೊಡ್ಡ ಹಿರಿಯರಿಗೆಲ್ಲ ತೊಂದರೆ ಆಗಿ ಅವ್ರು ಸ್ವಲ್ಪ ಪ್ರಾಣಹಾನಿ ಆಗಾಕತ್ತು, ಸ್ವಲ್ಪ ದನಕರಿಗೂ ಪ್ರಾಣಹಾನಿ ಆಗತ್ತು. ಹಾಗಾಗಿ ಮತ್ತು ಅಲ್ಲಿ ಕೇಳಲಾಗಿ ಆ ಡೋಲಿ ಮತ್ತೆ ವಾಪಸ್ ಬರ್ತಾಳೆ ತನ್ನ ಸ್ಥಳಕ್ಕೆತ್ತೇಳಿ ಅಂದ್ಕೊಳ್ಳಿ ಕೇಳಿ ಎಲ್ಲ ಮಾಡಿ ನೀರನ್ನು ಡೋಲಿ ತಂದು ಹಾಳೆ ಅವ್ರದ್ದು ಏನು ಮಹಿಮಾ ಐತೆ ಎಲ್ಲ ತೋರ್ಸಕತ್ತೇಳಿ ನಾನು ಜಾತ್ರೆ ವಿಜೃಂಭಣೆಯಾಗಿ ನೆಡಾಗತ್ತೈತಿ. ಹಾಗಾಗಿ ಇದೇ ರೀತಿ ನಾವು ವರ್ಷಕ್ಕೆ ಜಾಸ್ತಿನೇ ಆಗತ್ತೈತಿ. ಆ ವಿಜೃಂಭಣೆ ಸಂಬಂಧನೇ ಎಲ್ಲ 40-50 ಹಳ್ಳಿ ಜನ ಬರ್ತಾರೆ, ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಆಗೈತಿ. ಹಾಗಾಗಿ ಇನ್ನು ಮುಂದೆ ಜಾಸ್ತಿ ಆಗುತ್ತೆ. ಹೀಗಾಗಿ ಅದನ್ನು ಹೊಳೆ ತೊಗೊಂಬಂದು ಅದನ್ನ ಹೊಳೆ ರಿಪೇರಿ ಮಾಡಿ ಅದ್ರದ್ದು 10 ಇಂಚು ಯಾರು ಕೇಳಿ ಒಂದು ಹೊಸದು ಮಾಡಕ್ಕೈತಿ. ಒಂದು 5-6 ವರ್ಷ ಆಗ್ತದೆ. ಅದು ಏನೋ ಮೂಕ್ ಆಗೈತೈತಿ, ಹೊಸ ಮಾಡಿಸ್ಬೇಕಂತೇಳಿ ಜನರು ಬವಣೆ ಬಂದ ಕೇಸಿಂದ ನದಿಯೊಳಗೆ ಬಿಟ್ರು, ಮತ್ತೊಂದು ಹೊಸ ತಂದಿಟ್ರು ಸಹಿತ. ಅದ್ರ ಭಕ್ತರ ಮೇನ್ ಐತಿ, ಭಕ್ತರನ್ನ ಅದಕ್ಕೆ ಅಪಾಯ ಮಾಡಕೈತಿ ಬಿಟ್ಟು. ದೊಡ್ಡ ವರ್ಷಕ್ಕೆ ಅಲಾಭ ದಿವಸ ಅದು ಒಟ್ಟು ಏನ್ರ ಅಪಾಯ ಆಗೋದು. ನಮ್ಮ ದೇಸ ಇರ್ತಿದ್ರು ಅವರು, ಅದ್ರ ಭಕ್ತರ ಅವ್ರು ಸೇವಾ ಮಾಡೋರು, ಅವರು ಅಲಾಭ ದಿವಸ ತೀರ್ಕೊಂಡ್ರು. ಹಿಂಗಾಗಿ ಅದು ನಮಗೆ ಅಪಾಯಕಾರಿ ಆಗಕ್ಕನ ಕೇಳಿದ್ರು. ಕೇಳೋಣ ಮತ್ತೆ ಇಲ್ಲ ಅದನ್ನ ತರಬೇಕಂತಂದ್ರು, ಅದನ್ನು ತಂದಗಳೇ ಮತ್ತೆ ಇದು ಆತು. ಅದನ್ನು ಇದು ಮಾಡಕತ್ತಾನೆ ಎಲ್ಲ ಶುದ್ಧವಾಗೈತಿ, ಊರು ಶುದ್ಧವಾಗುತ್ತೆ. ಈ ಊರೊಳಗೆ ಭೇದ ಭಾವ ಇಲ್ಲ, ಆ ಜಾತಿ ಈ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ಕೂಡಿ ಇದನ್ನು ಅತಿ ಜಾತ್ರೆ ಚೆಂದ ಮಾಡ್ತಾರೆ. ಒಟ್ಟು ಎಲ್ಲರೂ ಭೇದ ಭಾವ ಅನ್ನೋದಿಲ್ಲ, ಆ ಜಾತಿ ಈ ಜಾತಿ ಮತ್ತೊಬ್ರು ರಾಜಕೀಯ ಒಂದು ಹೊಗಸಂಗ್ಲಿದ್ರೆ ಒಟ್ಟು ರಾಜಕೀಯ ಹೊಸರು ಎಲ್ಲರೂ ಕೂಡಿ ಮಾಡಿದ್ರೆ ಈ ಜಾತ್ರೆ ಆಗೈತೆ. ಸಣ್ಣ ಪುಟ್ಟ ಆಗೋದ್ರಿ ಇದು, ಯಾಕಂದ್ರೆ 10-15 ಕ್ವಿಂಟಲ್ ಅನ್ನ ನೋಡಿದೈತಿ ಇಲ್ಲಿ, ಅಷ್ಟು ನೋಡಿದ ಎಲ್ಲರೂ ಕೂಡಿ ಮಾಡಿದಾಗ ಆಗೈತಿ.
ಇವತ್ತು ನಾವು ಅಲ್ಲಿಪ್ಪ ತಾನ ಮನಸ್ಸು ಮಾಡಿದ್ರು ಸಹಿತ ಆಕೆ ಹ್ಯಾಂಗೆ ಕರೆಸ್ಕೊತಾಳೆ ಗೊತ್ತಾಗಲ್ಲ ಇಲ್ಲಿ ಆಟೋಮೆಟಿಕ್ ಬಂದಿರ್ತಾರೆ ಎಲ್ಲರೂ ಗಟ್ಟಿಯಾಗಿ ಮನಸ್ಸು ಮಾಡಿರ್ತಾರೆ ಇವತ್ತು ನಾವು ಎಲ್ಲವಾಗಿ ಬರೋದಿಲ್ಲ ನಾವು ಬರಂಗಿಲ್ಲ ಅಂದ್ರೂ ಸಹಿತ ಆಟೋಮೆಟಿಕ್ ಹ್ಯಾಂಗೆ ಬಂದಿರ್ತಾರೆ ಬಂದಿರ್ತಾರೆ ಒಟ್ಟು ವಾಲ್ಯ ತಿಂಗಿರ್ತಾರೆ ಫಾದರ್ ಹ್ಯಾಂಗೆ ಬಂದಿರ್ತಾರೆ ಬಂದಿರ್ತಾರೆ ಆ ಮಹಿಮೆ ಹಾಕಿ ಅಂತಲ್ಲಿ ಐತಿ ಅದಕ್ಕೆ ನಾನು ಎರಡು ಮಾತು ಮುಗಿಸ್ತೀನಿ ಐತಿಹಾಸಿಕ ನಗರಿ ಖ್ಯಾತಿಯ ವಿಜಯಪುರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಶ್ರೇಯ ಆಸ್ಪತ್ರೆಯಲ್ಲಿ ಸಕಲ ಸೌಲಭ್ಯಗಳು ಲಭ್ಯ. ಅಲ್ಲದೆ ಜಾಗತಿಕ ಶ್ರೇಷ್ಠತೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದ್ದು ಅತ್ಯಾಧುನಿಕ ಸೌಲಭ್ಯಗಳು ಉಪಕರಣಗಳೊಂದಿಗೆ ಸುಸಜ್ಜಿತವಾಗಿರುವ ಶ್ರೇಯ ಆಸ್ಪತ್ರೆಯು ಆರೋಗ್ಯ ರಕ್ಷಣೆಯ ಆದ್ಯತೆಯ ತಾಣವಾಗಿದೆ. ಇನ್ನು ಅದ್ಭುತ ಸಮಗ್ರ ಆರೋಗ್ಯ ಸೇವೆಯನ್ನ ಒದಗಿಸುತ್ತಿದೆ. ಆಸ್ಪತ್ರೆಯಲ್ಲಿ ಅರ್ಹತೆ ಮತ್ತು ಅನುಭವಿ ವೈದ್ಯಕೀಯ ವೃತ್ತಿಪರರು ಹೊಂದಿದ್ದು ರೋಗಿಗಳಿಗೆ 24/7 ಕಾಲತಜ್ಞರ ಆರೈಕೆಯಲ್ಲಿ ಅತ್ಯುತ್ತಮವಾದ ಸೇವೆಯನ್ನ ನೀಡುತ್ತಿದ್ದಾರೆ. ಇದಕ್ಕೆ ಡಾಕ್ಟರ್ ಶಕುಂತಲಾ ಯು ಪೂಜೇರಿ ಎಂಡಿ ಹಾಗೂ ಡಾಕ್ಟರ್ ಶಿವಕುಮಾರ್ ಯು ಪೂಜೇರಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಇವರಿಂದ ಮುಂಜಾನೆ 10:30 ಮಧ್ಯಾಹ್ನ 2:30 ಸಾಯಂಕಾಲ 5:30 to 8:30 ಅವಧಿಯಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಅಲ್ಲದೆ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ, ಬಂಜೇತನ ನಿವಾರಣಾ ಕೇಂದ್ರ, ಅಲ್ಟ್ರಾಸೌಂಡ್ ತಪಾಸಣೆ, ಅತ್ಯಾಧುನಿಕ ಸುಸಜ್ಜಿತ ಆಪರೇಷನ್ ಥಿಯೇಟರ್, ಉದರ ದರ್ಶಕ ಮತ್ತು ಗರ್ಭಾಶಯ ದರ್ಶಕ ಚಿಕಿತ್ಸೆ, ಉದರ ಶಸ್ತ್ರ ಚಿಕಿತ್ಸೆ, ಔಷಧಿ ಚಿಕಿತ್ಸೆ ಮತ್ತು ICU, ಮಕ್ಕಳ ಚಿಕಿತ್ಸೆ, ನೋವುರಹಿತ ಹೆರಿಗೆ, ಪ್ರಯೋಗಾಲಯ, ಫಾರ್ಮಸಿ, ಎಕ್ಸ್ರೇ, ಡಿಲಕ್ಸ್ ರೂಮುಗಳು, ಸೆಮಿ ಪ್ರೈವೇಟ್ ರೂಮುಗಳು, ಆರೋಗ್ಯ ವಿಮೆ ಸ್ಕೀಮ್ಗಳು ಲಭ್ಯ. ಸಂಪರ್ಕಕ್ಕಾಗಿ ಕರೆ ಮಾಡಿ 08352353990, ಮೊಬೈಲ್ ನಂಬರ್ 8073685482. ಸ್ಥಳ ಶ್ರೇಯಾ ಹಾಸ್ಪಿಟಲ್, ಭಾವಸಾರ ನಗರ, ಜೈಲ್ ರೋಡ್, ಮಾನಸ ರೆಸಿಡೆನ್ಸಿ ಗೇಟ್ ಎದುರುಗಡೆ, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.